ನಮಸ್ಕಾರ. ಇಂದು ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ರೋಗಿಯ ಹೊಟ್ಟೆಯಲ್ಲಿ ಬೆಳೆದಿದ್ದ ಗಡ್ಡೆಯನ್ನು ತೆಗೆದ ವೈದ್ಯರು. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ರೋಗಿಯ ಹೊಟ್ಟೆಯಲ್ಲಿ ಬೆಳೆದಿದ್ದ ಗಡ್ಡೆಯನ್ನು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆಯಲಾಗಿದೆ. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ರೋಗಿಯ ಹೊಟ್ಟೆಯಲ್ಲಿ ಬೆಳೆದಿದ್ದ ಗಡ್ಡೆಯನ್ನು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಹೊರತೆಗೆಯಲಾಗಿದೆ. ಈ ವಿಷಯವನ್ನು ಆಂಕಲಾಜಿಸ್ಟ್ ವೈದ್ಯ ಡಾಕ್ಟರ್ ರಮೇಶ್ ಸಾಗರ್ ತಿಳಿಸಿದರು. ಕ್ಯಾದ್ಗೇರಿ ಗ್ರಾಮದ ರಾಜಪ್ಪ ನಾಯಕ್ 55 ವರ್ಷ. ಕಳೆದ ಹಲವು ದಿನಗಳಿಂದ ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಅನೇಕ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಾಗಿ ಅಲೆದಾಡಿ ಅಲ್ಲಿನ ವೈದ್ಯರು ಇದು ತುಂಬಾ ಕಷ್ಟ ಎಂದು ಕೈ ಚೆಲ್ಲಿದ್ದರು. ಆಗ ಕೊನೆಗೆ ಚಿದಾನಂದ್ ಕ್ಯಾನ್ಸರ್ ಕ್ಲಿನಿಕ್ಗೆ ತಪಾಸಣೆಗೆಂದು ಬಂದಿದ್ದರು. ಆಗ ಅವರನ್ನು ಬಸವ ಆಸ್ಪತ್ರೆಗೆ ದಾಖಲಿಸಿಕೊಂಡು ಶಸ್ತ್ರಚಿಕಿತ್ಸೆ ನೀಡಿ ಗಡ್ಡೆ ಹೊರತೆಗೆಯಲಾಯಿತು ಎಂದು ವಿವರಿಸಿದರು. ಸುಮಾರು 8.25 ಕೆಜಿ ತೂಕದ ಗಡ್ಡೆಯನ್ನು 2.5 ಗಂಟೆ ಕಾಲ ಸತತ ಸರ್ಜರಿ ಮಾಡುವ ಮೂಲಕ ಯಶಸ್ವಿಯಾಗಿ ಹೊರತೆಗೆಯಲಾಯಿತು. ಈಗ ಆತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದರು. ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ರೋಗಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಗಡ್ಡೆಯನ್ನು ಹೊರತೆಗೆಯಲಾಗಿದೆ. ಬೇರೆ ಯಾವುದೇ ಅಂಗಗಳಿಗೆ ತೊಂದರೆಯಾಗದಂತೆ ಗಡ್ಡೆ ಹೊರತೆಗೆಯಲಾಗಿದೆ ಎಂದರು. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಎಂ ಪಾಟೀಲ್. ಬಸವ ಹಾಸ್ಪಿಟಲ್, ನಮ್ಮ ಹಾಸ್ಪಿಟಲಲ್ಲಿ ಒಂದು 8.5 ಕೆಜಿ ಒಂದು ಗಡ್ಡೆಯನ್ನು ತೆಗೆದಿದ್ದೇವೆ. ಅದು ಎಲ್ಲರೂ ಆಶ್ಚರ್ಯಕರವಾದ ಸಂಗತಿ. ಆ ಗಡ್ಡೆಯನ್ನು ನಮ್ಮ ರಮೇಶ್ ಸಿ ಸಾಗರ್ ಅಂಥೇಳಿ ಆಂಕೋಲಜಿಸ್ಟ್ ಅವರು ಆಪರೇಟ್ ಮಾಡಿ ಆ ಗಡ್ಡೆಯನ್ನು ತೆಗೆದರು. ಇವತ್ತು ಆ ಪೇಷಂಟು ಆರಾಮಾಗಿದ್ದಾನೆ, ಭಾಳ ಚೆನ್ನಾಗಿದ್ದಾನೆ. ಇಂಥ ಕೇಸ್ಗಳು ನಮ್ಮ ರಾಯಚೂರು ಡಿಸ್ಟಿಕ್ಟಲ್ಲಿ ಮೊದಲು ಆಗ್ತಾ ಇದ್ದಿಲ್ಲ. ಈಗ ನಮ್ಮ ಬಸವ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟ್ರಲ್ಲಿ ಆಲ್ಮೋಸ್ಟ್ ಯಾವುದೇ ಕ್ಯಾನ್ಸರ್ ಪೇಷಂಟ್ಗೆ ನಮ್ಮ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅದು 8.5 ಕೆಜಿ ಗಡ್ಡೆಯನ್ನು ತೆಗೆದು ಈ ದಿನ ಸಕ್ಸಸ್ ಆಗಿ ಪೇಷಂಟ್ ಊಟ ಮಾಡ್ತಾ ಇದ್ದಾನೆ, ಅಡ್ಡಾಡ್ತಾ ಇದ್ದಾನೆ. ಹಿ ವಾಸ್ ಕಂಪ್ಲೀಟ್ಲಿ ರಿಕವರ್ ಆಗಿದ್ದಾನೆ ಅಂತ ಹೇಳಬಯಸ್ತೇನೆ. ಇದಾದ್ರೂ ಇದಾದ್ಮೇಲೆ ಒಂದು ಹೆಡ್ ಇಂಜುರಿ ಪೇಷಂಟ್ ಇದನ್ನು ಟ್ರೀಟ್ಮೆಂಟ್ ಅನಿಲ್ ಮಾಚನವರವರು ಮಾಡಿದರು. ಈ ಥರ ಹೆಡ್ ಇಂಜುರಿ ಪೇಷಂಟ್ ಮೊದಲು ಹೈದರಾಬಾದ್ ಬೆಂಗಳೂರಿಗೆ ಕಳಿಸ್ತಾ ಇದ್ದೀವಿ. ಈಗ ಇಲ್ಲೇ ಬಸವ ಹಾಸ್ಪಿಟಲಲ್ಲಿ ಯಾವುದೇ ಹೆಡ್ ಇಂಜುರಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಅದು ಡಾಕ್ಟರ್ ಅನಿಲ್ ಮಾಚನೂರ್ ನ್ಯೂರೋ ಸರ್ಜನ್ ಅವರು ಆಪರೇಟ್ ಮಾಡಿ ಸಕ್ಸಸ್ ಆಗಿದೆ. ಪೇಷಂಟ್ ಹೆಸರು ಬೀರಪ್ಪ ಅಂತ ಹೇಳಿ ಅವರು ಈ ದಿನ ಊಟ ಮಾಡಿ ಎದ್ದು ಅಡ್ಡಾಡ್ತಾ ಇದ್ದಾನೆ. ಇದು ನನಗೆ ಖುಷಿಯಾದ ಸಂಗತಿ. ಯಾವುದೇ ನ್ಯೂರೋ ಸರ್ಜರಿ, ಆಂಕೋಲಜಿ, ಸರ್ಜಿಕಲ್ ಆಂಕೋಲಜಿ ನಮ್ಮ ರಮೇಶ್ ಸಾಗರ್ ಅವರು ನಮ್ಮ ಹಾಸ್ಪಿಟಲಲ್ಲಿ ಮಾಡ್ತಾರೆ ಅಂತ ಹೇಳಕ್ಕೆ ಖುಷಿ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಬಸವ ಆಸ್ಪತ್ರೆ ಆಡಳಿತಾಧಿಕಾರಿ ನಾಜೀರ್ ಖಾನ್ ಉಪಸ್ಥಿತರಿದ್ದರು.